ಬಗೆ ಬಗೆ ವಿಧ ವಿಧ ಥರ ಥರ ರುಚಿ ರುಚಿ ಸಾವಿರ ಭಾವದ ಸ್ವಾದವಿದೆ ಕದಲಿಸಿ ಎಗರಿಸಿ ಬರಹವ ಬದಲಿಸಿ ದೇವರು ಮಾಡುವ ಎಲ್ಲ ಬಗೆ ಬರೀ ಖಾಲಿ ಹಾಳೆಯಂತೆ ತೋರೋ ಪುಸ್ತಕ ಗುಟ್ಟಾಗಿಯೇ ಇಟ್ಟು ಬರೆದ ವಿಧಿ ಜಾತಕ ಹುಡುಕುತ್ತ ಹುಡುಕುತ್ತ ಗೆದಕುತ ಕುಳಿತರೆ ಏನಿದೆ ಸುಖ ಕಥೆ ಕೇಳೆ ಕೇಳೆ ಹಂಸ ಎಲ್ಲೋ ಹುಟ್ಟು ಎಲ್ಲೋ ವಾಸ ನವರಸಗಳ ಸಂತೆಯಲ್ಲಿ ಭಾವನೆಗಳು ಮಾರಾಟಕ್ಕಿವೆ ಎಲ್ಲ ಸ್ವಾದ ನೀಡಬಲ್ಲ ಬ್ರಾವಿನ್ಸ್ ಕೆಫೆ ಬ್ರಾವಿನ್ಸ್ ಕೆಫೆ ಕರುಣಾಳನ್ನು ಪೊಲೀಸರು ಬಂಧಿಸಿ ಕರೆದುಕೊಂಡು ಹೋಗಿರುವ ಸುದ್ದಿಯನ್ನು ಕೇಳಿ ವೈಭವ್ ಮತ್ತು ಶಾಂತಾ ಗಾಬರಿಯಾಗುತ್ತಾರೆ. ಯಶೋಧ ಮಗಳನ್ನು ಕಾಪಾಡಿ ಎಂದು ವೈಭವ್ ಮತ್ತು ವಿನಾಯಕ್ ಪಂಡಿತ್ ಹತ್ತಿರ ಬೇಡಿಕೊಳ್ಳುತ್ತಾಳೆ. ಆದರೆ ಪಂಡಿತ್ ಸಹಾಯ ನಿರಾಕರಿಸಿ ಕಳಿಸುತ್ತಾನೆ. ವೈಭವ್ ಗುಟ್ಟಾಗಿ ಹೋಗಿ ಕರುಣಾಳಿಗೆ ತಾನು ಸಹಾಯ ಮಾಡುತ್ತೇನೆ ಎಂದು ಹೇಳಿ ಧೈರ್ಯ ತುಂಬಿ ಬರುತ್ತಾನೆ. ಕಳ್ಳತನ ಆದ ಜಾಗಕ್ಕೆ ಹೋಗಿ ಸುತ್ತಮುತ್ತ ಇದ್ದ ಮನೆಗಳ ಸಿಸಿಟಿವಿಗಳ ಬಗ್ಗೆ ವಿಚಾರಿಸುತ್ತಾನೆ. ರಾತ್ರಿ ಜೈಲಿನಲ್ಲಿ ಕಳೆಯುತ್ತಿದ್ದ ಕರುಣಾಳಿಗೆ ಶಾಂತ ತನ್ನ ಕರುಳ ಕುಡಿಯ ಮಮತೆಯಿಂದ ಗುಟ್ಟಾಗಿ ಊಟ ಕಳಿಸಿಕೊಡುತ್ತಾಳೆ. ಮರುದಿನ ಕರುಣಾಳನ್ನು ಕೋರ್ಟಿಗೆ ಕರೆದೊಯ್ಯಬೇಕು ಎಂಬ ಲೇಡಿ ಇನ್ಸ್ಪೆಕ್ಟರ್ಗೆ ಸಾಕ್ಷಿ ಸಮೇತ ಬರುವ ವೈಭವ್ ಕರುಣಾ ನಿರಪರಾಧಿ ಎಂಬುದನ್ನು ನಿರೂಪಿಸುತ್ತಾನೆ. ಲೇಡಿ ಇನ್ಸ್ಪೆಕ್ಟರ್ ಕರುಣಾಳನ್ನು ಬಿಡುಗಡೆ ಮಾಡುತ್ತಾಳೆ. ಕರುಣಾಳನ್ನು ಮನೆಗೆ ಕರೆದೊಯ್ಯುವ ವೈಭವ್ ಆಫೀಸ್ನಲ್ಲಿ ಇರುವವರ ಕೈವಾಡ ಎಂದು ತಿಳಿಸಿದಾಗ ಕರುಣಾ ದಿಗ್ಮೂಢಳಾಗುತ್ತಾಳೆ. ನಿಧಾನ ಚಿತ್ರ ಹಿಂಸೆ ನೋಡಿ ನಮ್ ಕರುಳು ಕಿತ್ತು ಬರ್ತಾ ಇತ್ತು ಕಣೋ. ನೀನ್ ಮನೆಗೆ ಬರೋದಕ್ಕೆ ಕಾರಣ ಆದಿ ವೈಭವ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದಮ್ಮ. ವೈಭವ್
ನಾನು ನಿನ್ನತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕು. ಆ ಸಿಸಿಟಿವಿ ಕ್ಯಾಮೆರಾ ಫುಟೇಜ್ ನೋಡುವಾಗ ನನಗೊಂದು ಅನುಮಾನ ಬಂತು. ಯಾರೋ ನಿನಗೆ ಆಗದೇ ಇರೋರು ಸಂಚ್ ಮಾಡಿ ನಿನ್ನನ್ನು ಇಲ್ಲಿಗೆ ಸಿಕ್ಕಾಕ್ಸಿದ್ದಾರೆ. ಅದು ಅವರು ನಿನ್ನ ಆಫೀಸಲ್ಲೇ ಇದ್ದಾರೆ. ಆಫೀಸಲ್ಲ, ಆಫೀಸಲ್ಲಿ ನನ್ನ ಕಂಡ್ರೆ ಆಗದಿರೋರು ಯಾರಿದ್ದಾರೆ? ಗೊತ್ತಿಲ್ಲ, ಅದನ್ನ ನೀನೇ ಹೇಳಬೇಕು. ಸ್ವಲ್ಪ ಯೋಚನೆ ಮಾಡು ಕಾರಣ, ಎಚ್ಚರಿಕೆಯಿಂದ ಅಬ್ಸರ್ವ್ ಮಾಡು, ಆಗ ನಿನಗೆ ಉತ್ತರ ಸಿಗ್ಬೋದು ಅನ್ಸುತ್ತೆ. ವಿಘ್ನೇಶ್ ದುಡ್ಡು ಕೊಟ್ಟಿರೋದು ಆಫೀಸಲ್ಲಿ ಎಲ್ರಿಗೂ ಗೊತ್ತು, ನಿಜ. ಆದರೆ ಅಷ್ಟು ಬೇಗ ಈ ಥರ ಒಂದು ಸಂಚ್ ನಡಿಬೇಕು ಅಂದರೆ ಒಳಗಿರೋರೇ ಕೈ ಜೋಡಿಸಿದ್ದಾರೆ. ನನಗೂ ಆ ಅನುಮಾನ ಬರ್ತಾ ಇದೆ. ಗುಡ್, ಸರಿಯಾದ ದಾರಿಯಲ್ಲೇ ಇದೆಯಾ? ಈಗ ಪತ್ತೆದಾರಿ ಮಾಡಿ ಅವನು ಯಾರು ಅಂತ ಪತ್ತೆ ಮಾಡು. ಸರ್, ನಿಮ್ಗೊಂದು ವಿಷಯ ಗೊತ್ತಾಯ್ತಾ? ಕರ್ಣನ ಪೊಲೀಸರು ರಿಲೀಸ್ ಮಾಡಿದ್ದಾರೆ ಸರ್. ವಾಟ್, ಏನು ಹೇಳ್ತಿದ್ಯಾ? ನೋ ವೇ, ಚಾನ್ಸೇ ಇಲ್ಲ. ಅಯ್ಯೋ, ಹಾಗಾದ್ರೆ ನಿಮ್ಗೆ ಇನ್ನೂ ವಿಷಯ ಗೊತ್ತೇ ಆಗಿಲ್ಲ ಬಿಡಿ. ಏ ವಿರುಪಾಕ್ಷ, ಇನ್ನು ಸ್ವಲ್ಪ ಹೊತ್ತು ಮುಂಚೆನೆ ನಾ ಎಸ್ ಐ ಜೊತೆ ಮಾತಾಡಿದ್ದೀನಿ. ಇನ್ನೇನು ಕೋರ್ಟ್ಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ಲು. ಇಷ್ಟೊತ್ತಲ್ಲಿ ಕಟ್ಕಟೆಯಲ್ಲಿ ನಿಂತಿರ್ತಾಳೆ, ಇನ್ನೇನು ಗುಡ್ ನ್ಯೂಸ್ ಕೊಡ್ತಾಳೆ ಅಂತ ಅನ್ಕೊಂಡ್ರೆ ಏನು ಹೇಳ್ತಿದ್ಯಾ ನೀನು? ಹ್ಞೂ ಸರ್, ಏನು ಮಾಡ್ತೀರಾ? ಕಡೆ ಓವರ್ನಲ್ಲಿ ಹೊಸ ಬ್ಯಾಟ್ಸ್ಮನ್ ಬಂದು ಸಿಕ್ಸರ್ ಮೇಲೆ ಸಿಕ್ಸರ್ ಹೊಡೆದು ಅವ್ರ ಕಡೆ ಮ್ಯಾಚ್ ಗೆಲ್ಸೇ ಬಿಟ್ಟ. ಏನೋ ನಿನ್ ಮಾತಿನ ಅರ್ಥ? ಯಾವನು ಯಾವನು ಆ ಬ್ಯಾಟ್ಸ್ಮನ್? ಇದಾನಲ್ಲ ಆ ವಿನಾಯಕ್ ಪಂಡಿತ್ ಮಗ ವೈಭವ್ ಪಂಡಿತ್. ಏನೋ ಹೇಳ್ತಿದ್ಯಾ ನೀನು? ಅವರಿಬ್ರು ಶತ್ರುಗಳಲ್ವಾ? ಒಬ್ರು ಮೇಲೆ ಒಬ್ರು ಗುಂಡು ಹಾರಿಸ್ತಿದ್ರು, ಈ ಲೆವೆಲ್ಗೆ ಕಾಂಪ್ರಮೈಸ್ ಹೇಗಾದ್ರು? ಅಯ್ಯೋ ಅದೆಲ್ಲ ಬಿಡಿ ಸರ್, ಇನ್ನೂ ಒಂದು ಟೆನ್ಷನ್ ಆಗೋ ವಿಷಯ ಇದೆ. ಕರ್ಣ ಕೈಯಿಂದ ದುಡ್ಡು ಹೇಗೆ ಕದ್ವಿ ಅನ್ನೋ ವಿಡಿಯೋ ಸಮೇತ ಅವನ ಕೈಗೆ ಸಿಕ್ಕಿದೆ. ಯಾವುದೇ ಸುಳಿವು ಇಲ್ಲದೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದೆ ತಾನೇ? ಹೇಗಾಯ್ತಿದೆಲ್ಲ ಎರವತ್ತು? ಗೊತ್ತಾಗಿಲ್ಲ ಸರ್, ಆ ಎದುರುಗಡೆ ಮನೆಯಲ್ಲಿ ಇದ್ದಿದ್ದ ಸಿಸಿ ಟಿ ವಿ ಕ್ಯಾಮ್ರಾ ಅದೆಂಗೂ ನನ್ನ ಕಣ್ಣಿಗೆ ಬಿದ್ದಿರಲಿಲ್ಲ. ಆದರೆ ನಾವೇನೇನು ಮಾಡಿದ್ವೋ ಎಲ್ಲ ಅದರಲ್ಲಿ ಸರಿಯಾಗಿ ರೆಕಾರ್ಡ್ ಆಗಿದೆ. ಆ ಎವಿಡೆನ್ಸ್ನ ವೈಭವ್ ತೊಗೊಂಡೋಗಿ ಪೊಲೀಸ್ನವ್ರಿಗೆ ಕೊಟ್ಟಿದ್ದಾನೆ. ಕರ್ಣನ ಬಿಡಿಸ್ಕೊಂಡು ಹೋಗಿದ್ದಾನೆ. ಯಾವನು ಅವನು ಶಾಸ್ತ್ರಿ? ಅವ್ನಿಗೆ ಯಾಕೆ ಹೋಗ್ಬೇಕು ಇದೆಲ್ಲ? ಪಂಚಾಂಗ ಹಿಡ್ಕೊಂಡು ಮನೇಲಿ ಇರೋದು ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ಬರ್ತಾನೆ? ಅವ್ರ ಮಧ್ಯೆ ಇನ್ನು ಅದು ಏನೇನಿದೆಯೋ ನನಗೇನು ಸರ್ ಗೊತ್ತು. ಈ ಎಸ್ ಐ ದೊಡ್ಡದಾಗಿ ಲೇಡಿ ಸಿಂಗಮ್ ಥರ ಪೋಸ್ ಕೊಡ್ತಾ ಇದ್ವಿ. ನಾನು ಕೈ ಎತ್ತಿದ್ರೆ ಇಡೀ ಏರಿಯಾ ಗಡ ಗಡ ನಡುಗುತ್ತೆ ಅಂತ ಹೇಳ್ತಿದ್ದೆ. ಏನೋ ಮಾಡಿದ್ಲಿ ಈಗ, ಹಾಗಾದ್ರೆ ನನಗೆ ಕೈ ಕೊಟ್ಲ ಕಾಸು ಕೇಳು ತಲೆನೂ ಬೋಳು ಅಷ್ಟೇನಾ? ಅದು ಬಿಡಿ ಸರ್, ನಾನು ನೀವು ಹೇಳ್ದಂಗೆ ಮಾಡಿದ್ದೀನಿ. ಈ ವಿಷಯ ನನ್ನವರೆಗೂ ಬರಲ್ಲ ತಾನೆ? ಓಕೆ ಓಕೆ, ಈ ಕೇಸ್ ಏನೇ ಇದ್ರೂ ಹ್ಯಾಂಡಲ್ ಮಾಡೋದು ನಮ್ಮ ಎಸ್ ಐನೇ. ಅಲ್ಲಿ ಏನೇ ಡೆವಲಪ್ಮೆಂಟ್ ಆದರೂ ಅವರು ನನಗೆ ಹೇಳೇ ಹೇಳ್ತಾರೆ. ನಾನು ಸ್ಟಾರ್ಟಿಂಗಲ್ಲಿ ಅವ್ರ ಬಾಯಿ ಮುಚ್ಚೋದಕ್ಕೆ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತೀನಿ. ನೀನು ಧೈರ್ಯವಾಗಿರು. ಏಯ್, ಏನೂ ಆಗಲ್ಲ, ಹೋಗೋ, ನಾನಿದ್ದೀನಿ. ಗಿಳಿಯು ಪಂಜರದೊಳಗಿಲ್ಲ. ಥ್ಯಾಂಕ್ ಯು.
ಅಜ್ಜಿ ಅಣ್ಣ ಬರ್ದಿರೋ ಲವ್ ಲೆಟರ್ ಅದು ಕೊಡಜ್ಜಿ ಏನ್ ಬರ್ದಿದೆ ನೋಡೋಣ. ನಾಚಿಕೆ ಇಲ್ದವಳೆ. ನಿಮ್ ಅಣ್ಣ ನಿಮ್ ಮತ್ತಿಗೆ ಬರ್ದಿರೋ ಲವ್ ಲೆಟರ್ ನ ನೀನು ಓದ್ತೀಯ. ಅದ್ರ ಕಪಿ ಚೇಷ್ಟೆ ಇದ್ದಿದ್ದೆ. ನೀ ಹೋಗಿ ಗುಟ್ಟ ಓದ್ಕೊ. ಊರ್ವಶಿ, ಈಗ ಬರೆಯೋದಕ್ಕಿಂತ ಹೆಚ್ಚಾಗಿ ನನ್ನನ್ನೇ ಪ್ರೀತಿಯಿಂದ ಕರಿಬೋದಿತ್ತಲ್ಲ ಮಾಮ. ಎಷ್ಟು ಪ್ರೀತಿಯಿಂದ ಬರ್ದಿದ್ರು, ತೂ ಎಲ್ಲೋ ಹೊರಟೋಯ್ತಲ್ಲ. ಊರ್ವಶಿ ಏನ್ ಮಾಡ್ತಾ ಇದೀಯ? ಏನಿಲ್ಲ ಮಾಮ. ಊರ್ವಶಿ, ನಾ ಕೊಟ್ಟ ಲೆಟ್ರನ್ನ ಓದಿದ್ಯಾ? ಅಯ್ಯೋ, ನಾನು ಪೂರ್ತಿ ಓದೇ ಇಲ್ವಲ್ಲ. ಓದಿಲ್ಲ ಅಂದ್ರೆ ಮಾವ ಬೇಜಾರಾಗ್ತಾರೆ. ನನಗೆ ಗೊತ್ತು ನೀನು ಯಾಕೆ ಸೈಲೆಂಟ್ ಆಗಿದ್ಯಾ ಅಂತ. ನಿಮಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಲ್ವಾ? ಆದರೆ ನೀನು ಮನ್ಸು ಮಾಡಲೇಬೇಕು ಊರ್ವಶಿ. ನಮ್ಮೆಲ್ಲರೂ ಖುಷಿ ನಿನ್ನ ಒಪ್ಪಿಗೆ ಮೇಲೆ ನಿಂತಿದೆ. ನನಗೆ ಒಪ್ಪಿಗೆ ಇದೆ ಮಾಮ. ಆದರೆ ಅದನ್ನ ನನ್ನ ಮುಖ ನೋಡಿದ್ರೆ ಹೇಳ್ತಾ ಇದೆಯಲ್ಲ. ಯಾಕೆ ನನ್ನ ಮುಖ ನೋಡೋದಕ್ಕೆ ಇಷ್ಟ ಇಲ್ವಾ? ಚೇಚೆ, ಹಾಗೇನಿಲ್ಲ ಮಾಮ. ನಿನಗೇನು ಇಷ್ಟನೋ ಅದೇ ಪ್ರಕಾರ ನಾನು ನಡ್ಕೋತೀನಿ. ಅದೇ ನನ್ನ ಧರ್ಮ ಅಲ್ವಾ? ಅಂದರೆ ನನ್ನ ಇಷ್ಟ ಏನು ಅಂತ ನಿನಗೆ ಗೊತ್ತಾಯ್ತಾ? ನೀನು ಆ ಲೆಟ್ರನ್ನ ಪೂರ್ತಿಯಾಗಿ ಓದಿದ್ಯಾ? ಹಾಂ. ಹ್ಞೂ ಮಾಮ. ನಿನ್ನ ಇಷ್ಟ ಏನು, ನಿನ್ನ ಮನ್ಸು ಎಂಥದ್ದು, ನನಗೆಲ್ಲ ಅರ್ಥ ಆಗಿದೆ. ಹಾಂ, ನಿನ್ನ ಸಂತೋಷನೇ ನನ್ನ ಸಂತೋಷ ಮಾಮ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಿಂದು ತುಂಬ ದೊಡ್ಡ ಮನಸ್ಸು ಊರ್ವಶಿ. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ಅಯ್ಯೋ ಮಾಮ, ಹೊರಟ್ಬಿಟ್ರಾ? ಹೋಗ್ಲಿ ಬಿಡು ಮಾಮ, ನೀನು ಒಂದು ಸಾಲು ಸಾಕು. ನಿನ್ನ ಮನಸ್ಸನ್ನು ಅರ್ಥ ಮಾಡಿಕೊಂಡು ಸಾಯೋವರೆಗೂ ನಿನ್ನ ಜೊತೇಲಿ ಇರ್ತೀನಿ. ಹಲೋ ಮಗ, ನೀನು ಕೊಟ್ಟ ಐಡಿಯಾ ವರ್ಕೌಟ್ ಆಯ್ತು ಕಣ. ನಾನು ಕೊಟ್ಟ ಲೆಟ್ರನ್ನ ಊರ್ವಶಿ ಓದಿ ನಿನ್ನ ಇಷ್ಟನೇ ನನ್ನ ಇಷ್ಟ, ನಿನಗೆ ಹೇಗೆ ಬೇಕೋ ಹಾಗೆ ಮಾಡು ಅಂತ ಹೇಳಿಬಿಟ್ಲು. ಹಾಂ, ಏನು ಹೇಳ್ತಿದ್ಯಾ ಅಂದರೆ ಊರ್ವಶಿ? ಎಸ್, ನಾನು ಧನ್ಯನ ಲವ್ ಮಾಡ್ತಾರೋ ವಿಷಯನ ಲೆಟ್ರಲ್ಲಿ ಬರ್ತಿದ್ನಲ್ಲ, ಅದನ್ನು ಅವಳು ಓದಿ ಅರ್ಥ ಮಾಡ್ಕೊಂಡಿದ್ದಾಳೆ. ಮುಖ ಕೊಟ್ಟು ಮಾತಾಡಿಸ್ಲಿಲ್ಲ, ಪಾಪ ಬೇಜಾರಾಗಿದೆ ಅನಿಸುತ್ತೆ. ಆದರೆ ನಿನ್ನ ಸಂತೋಷನೇ ನನ್ನ ಸಂತೋಷ ಅಂತ ಹೇಳ್ಬಿಟ್ಲು ಮಗ. ಅಂದರೆ ನಿಂದು ಮತ್ತು ಧನ್ಯನ ಮದುವೆಗೆ ಯಾವುದೇ ತಕರಾರು ಇಲ್ಲದೆ ಒಪ್ಕೊಂಡ್ಬಿಟ್ಲ? ಹೂಕೋಣೋ ಪಾಪ ಕಣ್ಣೀರು ಹಾಕಿರ್ತಾಳೆ, ಹಾಕ್ತಾ ಇರ್ತಾಳೆ, ನನಗೆ ಚೆನ್ನಾಗಿ ಗೊತ್ತು. ಆದರೆ ನನ್ನ ಪರಿಸ್ಥಿತಿನ ಅವಳು ಅರ್ಥ ಮಾಡ್ಕೊಳ್ಳಲ್ಲ, ಅಷ್ಟು ಸಾಕು. ಅವಳೊಬ್ಳು ನನ್ನ ಜೊತೆಗಿದ್ರೆ ಮನೆಯವರೆಲ್ಲರೂ ಮೇಂಟೈನ್ ಮಾಡೋದು ಕಷ್ಟ ಆಗಲ್ಲ ಮಗ. ಎಸ್, ಗೆದ್ದೆ ಮಗ, ನಾನು ಗೆದ್ದೆ, ನಾನೀಗ ಗೆದ್ದೆ ಮಗ. ಎಸ್ ಎಸ್. ಊರ್ವಶಿ ಅಷ್ಟು ಈಸಿಯಾಗಿ ಒಪ್ಕೊಂಡ್ಬಿಟ್ಲ? ನನ್ಗ್ಯಾಕೋ ಎಲ್ಲೋ ಏನೋ ಮಿಸ್ ಹೊಡೆದಿದೆ ಅನಿಸ್ತಾ ಇದೆ.
ಮಾಡ್ತಿದ್ಯಾ ಅಲ್ಲ ಪುಟ್ಟ ಆ ಪಾಪಿಗಳು ಹೇಗೆ ಹೊಡೆದ್ಬಿಟ್ಟಿದ್ದಾರೆ ನೋಡು ಅದಕ್ಕೆ ಔಷಧಿ ಹಚ್ಚೋಣ ಅಂತ ಅಮ್ಮ ನಾನು ಆರಾಮಾಗಿದ್ದೀನಮ್ಮ ನೋವು ಇದೆ ಅನ್ಕೊಂಡಷ್ಟು ನೋವು ಜಾಸ್ತಿ ಆಗ್ತಿರುತ್ತೆ ನನಗೆ ಆರಾಮಾಗಿರೋದಕ್ಕೆ ಬಿಡು ಅಲ್ಲ ಪುಟ್ಟ ಅಮ್ಮ ಕರುಣಾ ಹಾಯ್ ಮಮತಾ ಮಮತಾ ಬಾ ಮಾ ಕೂತ್ಕೋ ನಾನು ಕಾಫಿ ತಗೊಂಡು ಬರ್ತೇನೆ ನೀವಿಬ್ರು ಮಾತಾಡ್ತೀರಿ ಕೂತ್ಕೋ ಮಾ ಹೇಗಿದ್ಯಾ ಕರುಣಾ ನಾನು ಚೆನ್ನಾಗಿದ್ದೀನಿ ಮಮತಾ ನನಗೊಂದು ಮಾತು ಹೇಳ್ತೀಯಾ ನಾನು ಸ್ಟೇಷನಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಗೊತ್ತಾದ್ಮೇಲೆ ಯಾರು ತುಂಬ ಸಂತೋಷ ಪಟ್ಟರು ಆಫೀಸಲ್ಲಿ